ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿಫ್ಸ್ ಗ್ಯಾಲರಿ. ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಲ್ಯಾಕ್ ಫಾರೆಸ್ಟ್ ಕೇಕನ್ನು ಹೇಗೆ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವೀಡಿಯೋ ಕಡೆ ಹೋಗೋಣ. ಕೇಕನ್ನು ಮಾಡೋಕ್ಕಿಂತ ಮೊದಲು ಫಸ್ಟ್ ನಾವು ಕೇಕ್ ಟಿನ್ನನ್ನು ಬಟರ್ ಪೇಪರ್ ಹಾಕಿ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನಂತರ ಡ್ರೈ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು 1/4 ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ. ಇದನ್ನು ಒಂದು ಸ್ಟ್ರೈನರ್ ಮೇಲೆ ಹಾಕ್ಕೊಳ್ಳೋಣ. ನಂತರ 2 ಟೇಬಲ್ಸ್ಪೂನಷ್ಟು ಕೋಕೋ ಪೌಡರನ್ನು ಹಾಕೋಬೇಕು, ಯಾಕೆಂದರೆ ಇಲ್ಲಿ ನಾವು ಚಾಕ್ಲೇಟ್ ಸ್ಪಾಂಜನ್ನು ಮಾಡಬೇಕಾಗಿರೋದರಿಂದ ಕೋಕೋ ಪೌಡರ್ ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆ 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ಜರಡಿ ಕೂಡ ಹಿಡಿಬೇಕು. ಕಮ್ಮಿ ಅಂದರೂ 3 ಸಲ ಚೆನ್ನಾಗಿ ಜರಡಿ ಹಿಡಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ನಾವು ಮಾಡುವಂತಹ ಕೇಕ್ ಸ್ಮೂತಾಗಿ ಬರಬೇಕಲ್ವ. ಸೊ ಅದಕ್ಕಾಗಿ ಚೆನ್ನಾಗಿ ಜರಡಿ ಹಿಡಿದು ಮಿಕ್ಸ್ ಮಾಡಿಕೊಂಡ್ರೆ ಕೇಕ್ ತುಂಬಾ ಚೆನ್ನಾಗಿ ಸ್ಮೂತಾಗಿ ಸ್ಪಾಂಜಿ ಸ್ಟ್ರಕ್ಚರಲ್ಲಿ ಬರುತ್ತೆ. ಸೊ ನಾನು ಅದನ್ನು ರೆಡಿ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ನಂತರ ಒಂದು ಬೌಲ್ ತಗೊಂಡು ಇಲ್ಲಿ ನಾನು 4 ಎಗ್ಗನ್ನು ಬ್ರೇಕ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರೂಮ್ ಟೆಂಪರೇಚರಲ್ಲಿ ಎಗ್ ಇರುವ ಹಾಗೆ ನೋಡ್ಕೋಬೇಕು. ನಂತರ ಇದಕ್ಕೆ 1 ಟೀಸ್ಪೂನಷ್ಟು ವ್ಯಾನಿಲಾ ಎಸೆನ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೀಟ್ರ್ ಆನ್ ಮಾಡಿ ವೆನಿಲಾ ಎಸೆನ್ಸ್ ಹಾಗೂ ಎಗ್ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಬೀಟ್ ಮಾಡಿಕೊಂಡು ನಂತರ ಇದಕ್ಕೆ 1/4 ಕಪ್ಪಷ್ಟು ಪೌಡರ್ ಶುಗರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇಲ್ಲಿ ತನಕ ಅಂತೇಳಿದರೆ ಈ ಥರ ಕ್ರೀಮಿ ಸ್ಟ್ರಕ್ಚರ್ ಬರುವ ತನಕ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಂತರ ಇಲ್ಲಿ ನಾನು 3 ಟೇಬಲ್ಸ್ಪೂನಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಬೀಟ್ರ್ ಆಫ್ ಮಾಡಿದ್ದೀನಿ. ನಂತರ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪವೇ ಹಾಕಿ ಒಂದು ಸ್ಪ್ಯಾಚುಲ ತಗೊಂಡು ಚೆನ್ನಾಗಿ ಫೋಲ್ಡ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಹಿಟ್ಟು ಗಂಟಾಗದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 3 ಟೇಬಲ್ಸ್ಪೂನಷ್ಟು ಉಗುರು ಬೆಚ್ಚಗಿನ ಹಾಲನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಸ್ವಲ್ಪ ಬಿಸಿರುವ ಹಾಲು ಹಾಕೋದರಿಂದ ನಾವೇನು ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀವಿ ಅದು ಚೆನ್ನಾಗಿ ಕಲರ್ ಕೊಡುತ್ತೆ. ಸೊ ನೋಡಿ, ಇಲ್ಲಿ ಕೇಕ್ ಬ್ಯಾಟರ್ನ್ ರೆಡಿಯಾಗಿದೆ. ಈಗ ಇದನ್ನು ಗ್ರೀಸ್ ಮಾಡಿದಂತಹ ಕೇಕ್ ಟಿನ್ಗೆ ಹಾಕಿ ಹಾಕ್ಕೊಳ್ಳೋಣ. ಈಗ ಇದನ್ನು ಒಂದು ಸ್ಪ್ಯಾಚುಲ ತಗೊಂಡು ರೌಂಡ್ ತಿರುಗಿಸ್ಕೊಳ್ಳೋಣ, ಯಾಕೆಂದರೆ ಇದರೊಳಗೆ ಏರ್ ಬಬಲ್ಸ್ ಇರುತ್ತೆ. ಏರ್ ಬಬಲ್ಸ್ ಎಲ್ಲ ಹೋಗಲಿ ಅಂತೇಳಿ ತಿರುಗಿಸಿ ಟ್ಯಾಪ್ ಮಾಡಿ ಈಗ ಇದನ್ನು ನಾನು 1-10 ನಿಮಿಷಗಳ ಕಾಲ ಪ್ರೀಹೀಟ್ ಮಾಡಿದಂತಹ ತಳಗಟ್ಟಿರುವಂತಹ ಪಾತ್ರೆಯಲ್ಲಿ ಇಟ್ಟು ಈಗ ಇದರ ಲಿಡ್ಡನ್ನು ಮುಚ್ಚಿ ಲೋ ಫ್ಲೇಮ್ನಲ್ಲಿ 40 ನಿಮಿಷಗಳ ಕಾಲ ಬೇಕ್ ಮಾಡಿದ್ದೀನಿ. ಸೊ ನೋಡಿ, ಇದು 40 ನಿಮಿಷ ಆದಮೇಲೆ ಇದು ಚೆಕ್ ಮಾಡೋಣ, ಬೆಂದಿದೆ ಅಂತ ನೋಡಿ. ಒಂಚೂರು ಅಂಟಿಲ್ಲ ಅಂತ ಹೇಳಿದರೆ ಬೆಂದಿದೆ ಅಂತ ಅರ್ಥ. ಸೊ ನೋಡಿ, ಪರ್ಫೆಕ್ಟಾಗಿ ಚಾಕ್ಲೇಟ್ ಸ್ಪಾಂಜ್ ರೆಡಿಯಾಗಿದೆ. ಈಗ ಇದನ್ನು ಸಂಪೂರ್ಣವಾಗಿ ತಣ್ಣಗಾದಮೇಲೆ ಮಾತ್ರ ಸೈಡೆಲ್ಲ ಬಿಡಿಸ್ಕೊಂಡು ಕೇಕ್ ಟಿನ್ನಿಂದ ತೆಗೆಯೋಣ. ಸೊ ಈಗ ನಾನು ಬಟರ್ ಪೇಪರನ್ನು ತೆಗಿತಾ ಇದ್ದೀನಿ. ತುಂಬಾ ಸ್ಮೂತಾಗಿ ತುಂಬಾ ಸ್ಪಾಂಜಿಯಾಗಿ ಬಂದಿದೆ. ಈಗ ನಾವು ಅದು ಕೇಕ್ ಸಂಪೂರ್ಣವಾಗಿ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಶುಗರ್ ಶಿರಪ್ಪನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು 1/4 ಕಪ್ಪಷ್ಟು ಶುಗರ್ ತಗೊಂಡು ಅದಕ್ಕೆ 1 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಸೊ ಸಕ್ಕರೆ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಿ ನಾವು ಬ್ಲ್ಯಾಕ್ ಫಾರೆಸ್ಟ್ ಮಾಡುವುದರಿಂದ ಚಾಕ್ಲೇಟ್ ಸಿರಪ್ ಮಾಡ್ಕೋಬೇಕು. ಚಾಕ್ಲೇಟ್ ಇಲ್ಲ ಅಂತೇಳಿದರೆ ಬರೀ ಶುಗರ್ ಸಿರಪ್ಪನ್ನು ಆದರೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಚಾಕ್ಲೇಟನ್ನು ಹಾಕಿ ಚಾಕ್ಲೇಟ್ ಸಿರಪ್ ರೆಡಿ ಮಾಡಿದ್ದೀನಿ. ಸೊ ನೋಡಿ, ಇದು ಕುದಿ ಬಂದಮೇಲೆ ಸಂಪೂರ್ಣವಾಗಿ ತಣ್ಣಗಾಗಲಿ ಇಡ್ತಾ ಇದ್ದೀನಿ. ಸೊ ಅದು ತಣ್ಣಗಾಗಲಿ ಅಷ್ಟರಲ್ಲಿ ನಾವು ವಿಪ್ಪಿಂಗ್ ಕ್ರೀಮನ್ನು ಬೀಟ್ ಮಾಡ್ಕೋಬೇಕು. ಇಲ್ಲಿ ನಾನು ರಿಚ್ ಬ್ರ್ಯಾಂಡ್ದು ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀನಿ. ಇದನ್ನು 1/4 ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ತಗೊಂಡು ಈಗ ಇದನ್ನು ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡಲು ಯೂಸ್ ಮಾಡುವಂತಹ ಬೌಲ್ ಹಾಗೂ ಬೀಟರ್ನ ವಿಸ್ಕನ್ನು ನಾವು ಫ್ರಿಜ್ಜಲ್ಲಿಟ್ಟು ಅಥವಾ
ಫ್ರೀಸರ್ನಿಟ್ಟು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ತಣ್ಣಗಾಗಿಸಿ, ನಂತರ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ನಂತರ ಯೂಸ್ ಮಾಡಿದರೆ ಕ್ರೀಮ್ ಚೆನ್ನಾಗಿ ಸ್ಟಿಫ್ ಆಗಿ ಬೀಟ್ ಆಗುತ್ತೆ. ಸೊ ನೋಡಿ, ನಾನು ಬಳಸಿರುವಂತಹ ರಿಚ್ ಬ್ರ್ಯಾಂಡ್ದಾಗಿರೋದರಿಂದ ಈ ಕ್ರೀಮಲ್ಲಿ ಆಲ್ರೆಡಿ ಸಿಹಿ ಇರುತ್ತೆ. ಇಲ್ಲಾಂದರೆ ನೀವು ಸ್ವಲ್ಪ ಒಂದು 2 ಟೇಬಲ್ಸ್ಪೂನಷ್ಟು ಐಸಿಂಗ್ ಶುಗರನ್ನು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಬೌಲನ್ನು ಮಗಚಿದಾಗ ಕ್ರೀಮ್ ಕೆಳಗೆ ಬೀಳಬಾರ್ದು, ಆ ಕನ್ಸಿಸ್ಟೆನ್ಸಿಯಲ್ಲಿ ಕ್ರೀಮನ್ನು ಬೀಟ್ ಮಾಡ್ಕೋಬೇಕು. ಆ ಕ್ರೀಮನ್ನು ನಾನೀಗ ಫ್ರಿಜ್ಜಲ್ಲಿ ಒಂದು 10 ನಿಮಿಷಗಳ ಕಾಲ ಇಡ್ತಾ ಇದ್ದೀನಿ. ಆಗ ತುಂಬಾ ಡಿಸೈನ್ ಮಾಡಲು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ನಾನು ಕೇಕ್ ಸಂಪೂರ್ಣವಾಗಿ ತಣ್ಣಗಾಗಿದೆ, ಈ ಕೇಕನ್ನು ಟರ್ನಿಂಗ್ ಟೇಬಲ್ ಮೇಲೆ ಇಟ್ಟು ಇದನ್ನು 3 ಲೇಯರ್ಸಾಗಿ ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನೈಫ್ನಿಂದ ಸೈಡ್ ಮಾರ್ಕ್ ಮಾಡಿಕೊಂಡು ನಂತರ ಥ್ರೆಡ್ನಿಂದ ಆ ಮಾರ್ಕ್ ಒಳಗೆ ಥ್ರೆಡ್ಡನ್ನು ಹಾಕಿ ಎಳೆದ್ರೆ ಲೇಯರ್ಸ್ ತುಂಬಾ ಚೆನ್ನಾಗಿ ಕಟ್ಟಾಗುತ್ತೆ. ಸೊ ನೋಡಿ, ಎಳಿಬೇಕಾದ್ರೆ ಒಂದು ಕೈಯನ್ನು ಕೇಕ್ ಮೇಲೆ ಇಟ್ಟು ಮೆಲ್ಲೆ ನಿಧಾನಕ್ಕೆ ಎಳಿಬೇಕು. ಸೊ ಒಂದು ಲೇಯರ್ ತೆಗ್ದೀನಿ, ಹಾಗೆ ಇನ್ನೊಂದು ಲೇಯರ್ನು ಕೂಡ ಅದೇ ಥರ ಮಾರ್ಕ್ ಮಾಡಿ ಥ್ರೆಡ್ನಿಂದ ಎಳೆದು ಕಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನಾನು 3 ಲೇಯರ್ಸಾಗಿ ಕಟ್ ಮಾಡಿದ್ದೀನಿ. ನಂತರ ಟರ್ನಿಂಗ್ ಟೇಬಲ್ ಮೇಲೆ ಒಂದು ಕೇಕ್ ಬೋರ್ಡನ್ನು ಇಟ್ಟು ಅದಕ್ಕೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮನ್ನು ಹಾಕಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಅದರ ಮೇಲೆ ಕೇಕ್ ಲೇಯರ್ನ ಇಟ್ಕೋಬೇಕು. ಇಲ್ಲಾಂತೇಳಿದರೆ ನಾವು ಏನಕ್ಕೆ ವಿಪ್ಪಿಂಗ್ ಕ್ರೀಮನ್ನು ಕೆಳಗೆ ಇಡೋದು ಅಂತ ಸ್ವಲ್ಪ ಸ್ಪ್ರೆಡ್ ಮಾಡೋದು ಅಂತ ಹೇಳಿದರೆ, ಇಲ್ಲಾಂದರೆ ಕೇಕ್ ಆಚೀಚೆ ಜರಿತದೆ. ಸೊ ಅದಕ್ಕಾಗಿ ನಂತರ ಇದಕ್ಕೆ ಆವಾಗಲೇ ರೆಡಿ ಮಾಡಿ ತಣ್ಣಗಾಗಲೇ ಇಟ್ಟಿದಂತಹ ಚಾಕ್ಲೇಟ್ ಸಿರಪ್ಪನ್ನು ಹಾಕಿ ಕೇಕನ್ನು ಚೆನ್ನಾಗಿ ವೆಟ್ ಮಾಡ್ಕೋಬೇಕು. ನಂತರ ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕು. ಈ ಥರ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಕ್ರೀಮನ್ನು ಅಪ್ಲೈ ಮಾಡೋದ್ರಿಂದ ಈಕ್ವಲ್ ಆಗಿ ಬರುತ್ತೆ. ನಂತರ ಒಂದು ಐಸಿಂಗ್ ನೈಫ್ ತಗೊಂಡು ಈ ಥರ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ಮಧ್ಯದಲ್ಲಿ ಸ್ವಲ್ಪ ಚೆರಿಯನ್ನು ಈ ಥರ ಚಿಕ್ಕದಾಗಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗ್ರೇಟ್ ಮಾಡಿದಂತಹ ಚಾಕ್ಲೇಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸೆಕೆಂಡ್ ಲೇಯರ್ನ ಈ ಥರ ಚಾಕ್ಲೇಟ್ ಸಿರಪ್ಪಿಂದ ವೆಟ್ ಮಾಡಿ ಅದನ್ನು ಕೂಡ ಇದರ ಮೇಲೆ ಇಟ್ಟು ಸೇಮ್ ಹಂತವನ್ನು ಕಂಟಿನ್ಯೂ ಮಾಡ್ಕೋಬೇಕು. ಸಿರಪ್ನಿಂದ ವೆಟ್ ಮಾಡೋದು, ನಂತರ ಕ್ರೀಮನ್ನು ಅಪ್ಲೈ ಮಾಡೋದು, ನಂತರ ಚೆರಿ ಹಾಕ್ಕೊಳ್ಳೋದು, ಹಾಗೆ ಚಾಕ್ಲೇಟ್ ಗ್ರೇಟ್ ಮಾಡಿದಂತಹ ಚಾಕ್ಲೇಟನ್ನು ಹಾಕ್ಕೊಳ್ಳೋದು. ಸೊ ಇಲ್ಲಿ ನಾನು ಲಾಸ್ಟ್ ಲೇಯರ್ ಇಟ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ಚಾಕ್ಲೇಟ್ ಸಿರಪ್ನಿಂದ ವೆಟ್ ಮಾಡಿ. ಇಲ್ಲಿ ನನ್ನ ಚಾಕ್ಲೇಟ್ ಸಿರಪ್ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಅದಕ್ಕಾಗಿ ಮಿಲ್ಕ್ ಮೇಡಿಗೆ ಸ್ವಲ್ಪ ಹಾಲಾಕಿ ಮಿಕ್ಸ್ ಮಾಡಿ ವೆಟ್ ಮಾಡ್ಕೊಂಡಿದ್ದೀನಿ. ನಂತರ ಕ್ರೀಮನ್ನು ಅಪ್ಲೈ ಮಾಡಿ ಸೈಡಿಗೆಲ್ಲ ಕ್ರೀಮ್ ಹಾಕಿ ಇದನ್ನು ಇದರ ಹೋಲ್ಸ್ ಕೇಕ್ದು ಹೋಲ್ಸ್ ಎಲ್ಲ ಕವರ್ ಆಗುವ ತನಕ ಕ್ರೀಮ್ ಅಪ್ಲೈ ಮಾಡಿ ಟ್ರಮ್ ಕೋಟ್ ಮಾಡಿ ಈಗ ಇದನ್ನು ಫ್ರಿಜ್ಜಲ್ಲಿಟ್ಟು ಒಂದು 1/2 ಗಂಟೆಗಳ ಕಾಲ ಚೆನ್ನಾಗಿ ಸೆಟ್ ಆಗುವ ತನಕ 1/2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿಡಬೇಕು. ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ನಾವು ಫಿನಿಷಿಂಗ್ ಕೊಡಬೇಕು, ಆಗ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡ, 1/2 ಗಂಟೆ ನಾನು ಫ್ರಿಜ್ಜಲ್ಲಿಟ್ಟಿದ್ದೀನಿ, ಚೆನ್ನಾಗಿ ಸೆಟ್ ಆಗಿದೆ. ನಂತರ ಇದಕ್ಕೆ ನಾವು ಫೈನಲ್ ಕೋಟನ್ನು ಕೊಡಬೇಕು.
ಈ ಥರ ಪೈಪಿಂಗ್ ಬ್ಯಾಗ್ನಿಂದ ಕ್ರೀಮನ್ನು ಹಾಕಿ ನಂತರ ಐಸಿಂಗ್ ನೈಫ್ನಿಂದ ಈ ಥರ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಈ ಥರ ಮಾಡೋದರಿಂದ ಪರ್ಫೆಕ್ಟಾದ ಫಿನಿಷಿಂಗ್ ಬರುತ್ತೆ. ಹಾಗೆ ಬಿಗಿನರ್ಸಿಗೆ ಇಲ್ಲಿ ನಾವು ಬ್ಲ್ಯಾಕ್ ಫಾರೆಸ್ಟ್ ಮಾಡೋದರಿಂದ ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಬರದಿದ್ದರೂ ಓಕೆ, ಯಾಕೆಂದರೆ ನಾವು ಸೈಡಿಗೆ ಚಾಕ್ಲೇಟಿನ ಗ್ರೇಟ್ ಮಾಡಿ ಹಾಕೋದರಿಂದ ಅಷ್ಟು ಪರ್ಫೆಕ್ಟಾಗಿ ಫಿನಿಷಿಂಗ್ ಬರದಿದ್ದರೂ ನಡೆಯುತ್ತೆ. ನಂತರ ಇಲ್ಲಿ ನಾನು ಮೇಲ್ಭಾಗಕ್ಕೂ ಕೂಡ ಕ್ರೀಮನ್ನು ಹಾಕಿ ಅಪ್ಲೈ ಮಾಡಿ ಫಿನಿಷಿಂಗ್ ಮಾಡ್ತಾ ಇದ್ದೀನಿ. ಈ ಥರ ನಂತರ ಒಂದು ಸ್ಕ್ರ್ಯಾಪರ್ ತಗೊಂಡು ಶಾರ್ಪ್ ಎಡ್ಜನ್ನು ಕೂಡ ಮಾಡ್ಕೋಬೇಕು. ಸೊ ನೋಡಿ, ಒಂದು ಮಟ್ಟಕ್ಕೆ ಈಗ ಕ್ರೀಮನ್ನು ಫಿನಿಷಿಂಗ್ ಮಾಡಿದ್ದೀನಿ. ನಂತರ ಇದಕ್ಕೆ ಸೈಡಿಗೆಲ್ಲ ಗ್ರೇಟ್ ಮಾಡಿದಂತಹ ಚಾಕ್ಲೇಟನ್ನು ಹಾಕೋಬೇಕು. ಇಲ್ಲಿ ನಾನು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟನ್ನು ಗ್ರೇಟ್ ಮಾಡಿ ನಂತರ ಫ್ರಿಜ್ಜಿನಲ್ಲಿ ಒಂದು ಅರ್ಧ ಗಂಟೆ ಕಾಲ ಇಟ್ಟು ನಂತರ ಇದರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಇಲ್ಲಿ ನಾನು ಹೆಸರು ಬರೀಗೋಸ್ಕರ ರೌಂಡ್ ಶೇಪದೊಂದು ಮುಚ್ಚಳ ಇಟ್ಟು ನಂತರ ಸ್ಪ್ರೆಡ್ ಮಾಡಿದ್ದೀನಿ. ನಂತರ ಈ ಥರದೊಂದು ನಾಸಲ್ ತಗೊಂಡು ಪೈಪಿಂಗ್ ಬ್ಯಾಗಿಗೆ ಹಾಕಿ ಆ ಪೈಪಿಂಗ್ ಬ್ಯಾಗ್ಗೆ ಕ್ರೀಮನ್ನು ಹಾಕ್ಕೊಂಡು ಒಂದು ಸಿಂಪಲಾದ ಡಿಸೈನ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ಈ ಥರ ಸೈಡಿಗೆಲ್ಲ ಡಿಸೈನ್ ಮಾಡೋದ್ರಿಂದ ಆ ಕೇಕ್ದು ಲುಕ್ ಚೆನ್ನಾಗಿ ಬರುತ್ತೆ, ಕರೆಕ್ಟಾದ ಫಿನಿಷಿಂಗ್ ಕೊಡುತ್ತೆ. ಸೊ ನಾನು ಅದೇ ಸೇಮ್ ನೋಜಿಲ್ನಿಂದ ಕೆಳಗಡೆ ಕೂಡ ಇದೇ ಥರ ಲಾಂಗ್ ಆಗಿ ಪ್ರೆಸ್ ಮಾಡಿ ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಬ್ಲ್ಯಾಕ್ ಫಾರೆಸ್ಟನ್ನು ತುಂಬ ಟೇಸ್ಟಿಯಾಗಿ ಕೂಡ ಮಾಡಬಹುದು. ಸೊ ಇದು ಬರ್ಡೇಗೆ ಗಿಫ್ಟ್ ಕೊಡುವಂತಹ ಕೇಕ್ ಆಗಿರೋದರಿಂದ ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇಲ್ಲ. ನಂತರ ಇಲ್ಲಿ ನಾನು ಸೆಂಟರ್ಗೆ ಈ ಥರದೊಂದು ಡಿಸೈನ್ ಮಾಡಿ ಚೆರಿಯನ್ನು ಇಡ್ತಾ ಇದ್ದೀನಿ. ನಂತರ ಸೈಡಿಗೆಲ್ಲ ಚೆರಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಇಟ್ಟು ಥರ ಡಿಸೈನ್ ಮಾಡಿದ್ದೀನಿ. ಸೊ ಎಲ್ಲರೂ ಇನ್ನು ಬರ್ಡೇ ಏನಾದರೂ ವೆಕೇಷನ್ ಇದ್ದರೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಈ ಥರದ ಕೇಕನ್ನು ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಟಿವ್ಸಿಗೂ ಶೇರ್ ಮಾಡಿ. ಮುಂದೆ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಎಲ್ಲರೂ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು.